प्यारे बच्चों, आप सभी का हिंदी क्लासेस में स्वागत है। आज हम पार्ट 9 दिल्ली इसके बारे में कुछ जानकारी प्राप्त करेंगे। विद्यार्थीगण, इंदु नाउ पाठ 9 दिल्ली ई ಒಂದು ಪಾಠದ ಕುರಿತಾಗಿ ತಿಳಿದುಕೊಳ್ಳೋಣ। ದಿಲ್ಲಿ ಅರ್ಥಾತ್ ದೆಹಲಿ ಇದು ನಮ್ಮ ಭಾರತದ ರಾಜಧಾನಿ। ನಮ್ಮ ರಾಜಧಾನಿಯ ಕುರಿತು ಅಲ್ಲಿಯ ಒಂದಿಷ್ಟು ಸ್ಥಳಗಳ ಕುರಿತು ಇಂದು ನಾವು ಮಾಹಿತಿಯನ್ನು ಪಡೆದುಕೊಳ್ಳೋಣ। ಭಾರತ ಹಮಾರಾ ದೇಶ ಹೇ, ದಿಲ್ಲಿ ಇಸ್ಕಿ ರಾಜಧಾನಿ ಹೇ। ಇಸ್ ವಿಶಾಲ ನಗರ ಮೇ हम पुरानी और नई सभ्यताओं की झलक पा सकते हैं। विद्यार्थिगळे, भारत नम्म देश हागू दिल्ली भारतद राजधानी। ई विशाल नगरद अर्थात ई दिल्ली अंतह विशाल नगरद पुरानी और नई सभ्यता हळेय हागू ಹೊಸೆ ಒಂದು ಹೊಸದಾದಂತ ಪರಂಪರೆಯನ್ನ ನಾವು ಅಲ್ಲಿ ಕಾಣಬಹುದು। ತಾವು ನೋಡ್ತಾ ಇದ್ದೀರಿ ಲಾಲ್ ಕಿಲಾ, ಕೆಂಪು ಕೋಟೆ, ನಮ್ಮ ಭಾರತದ ರಾಷ್ಟ್ರೀಯ ಧ್ವಜವನ್ನ ಆಗಸ್ಟ್ 15ಕ್ಕೆ ಪ್ರಧಾನಮಂತ್ರಿಗಳು ಹಾಗೂ ಜನವರಿ 26ಕ್ಕೆ ರಾಷ್ಟ್ರಪತಿಗಳು ಇಲ್ಲಿ ಧ್ವಜಾರೋಹಣವನ್ನು ನೆರವೇರಿಸುತ್ತಾರೆ। ಕೆಂಪು ಕೋಟೆ, ರೆಡ್ ಫೋರ್ಟ್, ಲಾಲ್ ಕಿಲಾ, ಈಗ ನಾವು ಈ ರೆಡ್ ಫೋರ್ಟ್ ಅಥವಾ ಕೆಂಪು ಕೋಟೆ ಲಾಲ್ ಕಿಲೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಪಡೆದುಕೊಳ್ಳೋಣ। ಲಾಲ್ ಕಿಲಾ, ದಿಲ್ಲಿ ಕಾ ಲಾಲ್ ಕಿಲಾ ಬಹುತ್ ಪ್ರಸಿದ್ಧ ಹೇ। ದಿಲ್ಲಿಯಲ್ಲಿರುವ ಈ ಕೆಂಪು ಕೋಟೆ ತುಂಬಾ ಪ್ರಸಿದ್ಧವಾಗಿದೆ। ಇಸ್ಕೆ ದೀವಾನೆ ಆಮ್ ಔರ್ ದೀವಾನೆ ಖಾಸ್ ದೇಖನೆ ಲಾಯಕ್ ಹೇ। ಈ ಕೆಂಪು ಕೋಟೆಯಲ್ಲಿ ಎರಡು ಭಾಗಗಳಿದ್ದು ಒಂದು ದೀವಾನೆ ಆಮ್ ಇನ್ನೊಂದು ದೀವಾನೆ ಖಾಸ್ ಎರಡೂ ಕೂಡ ನೋಡುವಂತವುಗಳಾಗಿವೆ। दीवाने आम में 60 सुंदर खंबे हैं जो लाल पत्थर से बने हैं। ಇದರಲ್ಲಿ ಮೊದಲನೇ ಕೋಣೆಯಾದಂತ ದಿವಾನೆ ಆಮ್ ಇದು ಇದರಲ್ಲಿ 60 ಸುಂದರವಾದಂತ ಕಂಬಗಳಿವೆ। ಈ ಕಂಬಗಳು ಕೆಂಪು ಕಲ್ಲಿನಿಂದ ನಿರ್ಮಾಣವಾಗಿವೆ। ಮತ್ತೊಂದು ಹೇಳಬೇಕೆಂದರೆ ವಿದ್ಯಾರ್ಥಿಗಳೇ, ಈ ದಿವಾನೆ ಆಮ್ ಎನ್ನುವುದು ಆ ದೆಹಲಿಯ ಸಾಮಾನ್ಯ ನಾಗರಿಕರಿಗಾಗಿ ಕಟ್ಟಿರುವಂತ ಒಂದು ಸ್ಥಳ। ಅವು ಸಾಮಾನ್ಯ ನಾಗರಿಕರ ಜೊತೆ ಇಲ್ಲಿ ಚರ್ಚೆ ಮಾಡಲಾಗುತ್ತಿತ್ತು। ಈಗ ಎರಡನೆಯದು ದಿವಾನೆ ಖಾಸ್ ಸಂಗಮರ್ಮರ ಸೇ ಬನಾ ಹೇ। ಈ ದಿವಾನೆ ಖಾಸ್ ಅನ್ನೋದೇನು ಇನ್ನೊಂದು ಎರಡನೇ ಕೋಣೆ ಇದು ಸಂಗಮರ್ಮರ್। ವಿದ್ಯಾರ್ಥಿಗಳೇ, ತಮಗೆ ಗೊತ್ತಿರುವಂತೆ ತಾಜ್ ಮಹಲ್ ಸಂಗಮರ್ಮರ್ ಕಲ್ಲಿನಿಂದ ನಿರ್ಮಾಣವಾಗಿದೆ। ಅದೇ ರೀತಿ ಈ ದಿವಾನೆ ಖಾಸ್ ಕೂಡ ಸಂಗಮರ್ಮರ್ ಕಲ್ಲಿನಿಂದ ನಿರ್ಮಾಣವಾಗಿದೆ। ಇಸ್ಕಿ ಭೀತರಿ ದೀವಾರೋ ಕಿ ನಕ್ಕಾಶಿ ಬಹುತ್ ಬಡಿಯಾ ಹೇ। ಭೀತರಿ ದೀವಾರ್ ಅಂದ್ರೆ ಈ ಕೆಂಪು ಕೋಟೆ ಒಳಗ ಕೋಣೆಯಲ್ಲಿ, ದಿವಾನೆ ಖಾಸದ ಒಳ ಕೋಣೆಯಲ್ಲಿ ಈ ಸಂಗಮರ್ಮರ್ ಕಲ್ಲಿನಲ್ಲಿ ಸುಂದರವಾದಂತ ನಕ್ಕಾಶಿಗಳನ್ನ ಮಾಡಿದ್ದಾರೆ ಡಿಸೈನ್, ಅದು ತುಂಬಾನೇ ಸುಂದರವಾಗಿದೆ। ಹಾಗಾದ್ರೆ ಈ ದಿವಾನೆ ಖಾಸ್ನಲ್ಲಿ ಯಾರಿಗೆ ಭೇಟಿಯಾಗುತ್ತೀರ ಅಂದ್ರೆ ದಿಲ್ಲಿಯ ರಾಜರ ಆಪ್ತ ಮಿತ್ರರು ಹಾಗೂ ಬೇರೆ ಬೇರೆ ರಾಜ್ಯಗಳ ರಾಜರ ಜೊತೆ ವಿದೇಶಿ ಆಗಮನಕಾರರ ಜೊತೆ ಇಲ್ಲಿ ಮಾತನಾಡಲಾಗುತ್ತಿತ್ತು। ಅವರ ಜೊತೆ ಚರ್ಚೆಗಳನ್ನ ಸಭೆ ಸಮಾರಂಭಗಳನ್ನ ನಡೆಸಲಾಗುತ್ತಿತ್ತು। ಇದು ಇಷ್ಟು ಕೆಂಪು ಕೋಟೆಯ ಬಗ್ಗೆ ಮಾಹಿತಿ। ಈಗ ತಾವು ನೋಡ್ತಾ ಇದ್ದೀರಿ ವಿದ್ಯಾರ್ಥಿಗಳೇ,
ಕುತುಬ್ ಮಿನಾರ್ ಎತ್ತರವಾಗಿ ಕಂಬದಂತೆ ಕಾಣುತ್ತಿದೆ ಕುತುಬ್ ಮಿನಾರ್ ಲಾಲ್ ಕಿಲೆಗೆ ಪಾಸ್ ಹಿ ಜಾಮಾ ಮಸೀದ್ ಹೇ ಕೆಂಪು ಕೋಟೆಯ ಹತ್ತಿರವೇ ಜಾಮಾ ಮಸೀದಿ ಇದೆ ಯಹ ಬಹುತ್ ಬಡಿ ಮಸೀದ್ ಹೇ ಈ ಮಸೀದಿ ತುಂಬನೇ ಬೃಹತ್ತಾಗಿದೆ ಯಹ ಮೊಘಲ್ ಬಾದಶಾಹಕ್ಕೆ ಶಾನ್ ಶೌಕತ್ ಕಿ ಯಾದಗಾರ್ ಹೇ ಈ ಬೃಹತ್ತಾದಂಥ ಜಾಮಾ ಮಸೀದಿಯು ಮೊಘಲ್ ರಾಜರ ವೈಭವವನ್ನು ತೋರಿಸುತ್ತದೆ ಕುತುಬ್ ಮಿನಾರ್ ಈಗ ನಾವು ಕುತುಬ್ ಮಿನಾರ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಪಡೆದುಕೊಳ್ಳೋಣ ದಿಲ್ಲಿ ಸೆ ಥೋಡಿ ದೂರ ಪರ್ ಕುತುಬ್ ಮಿನಾರ್ ಹೇ ಆಸಮಾನ್ ಸೆ ಬಾತೆ ಕರ್ನೆ ವಾಲಿ ಯಹ ಮಿನಾರ್ ಬಹುತ್ ಸುಂದರ್ ಹೇ ಯಹ 238 ಫೋಟ್ ಉಂಚಿ ಹೇ ದಿಲ್ಲಿಯಿಂದ ಇನ್ನೂ ಸ್ವಲ್ಪ ದೂರದಲ್ಲಿ ಹೋದಾಗ ನಮಗೆ ಕಾಣಿಸಿಗೋದು ಕುತುಬ್ ಮಿನಾರ್ ಆಸಮಾನ್ ಸೆ ಬಾತೆ ಕರ್ನೆ ವಾಲಿ ಈ ಮಿನಾರವನ್ನು ನೋಡಿದರೆ ತಾವು ಗಮನಿಸಬಹುದು ಈ ಮಿನಾರ್ ಆಕಾಶದೊಂದಿಗೆ ಮಾತನಾಡುತ್ತಿದೆಯೇನೋ ಅನ್ನುವಂತೆ ಭಾಸವಾಗುತ್ತದೆ ಒಟ್ಟು ಇದರ ಎತ್ತರ 238 ಫೋಟ್ 238 ಫೋಟ್ ತಾವು ಈ ಚಿತ್ರದಲ್ಲಿ ನೋಡುತ್ತಿದ್ದೀರಿ ಸಂಸದ್ ಭವನ್ ಸಂಸತ್ತು ಇಲ್ಲೇ ಇರೋದು ಕೆಳಮನೆ ಮೇಲ್ಮನೆ ನಮ್ಮ ಜಿಲ್ಲಾವಾರು ಸಂಸದರು ಆಯ್ಕೆಯಾಗಿ ಇದೇ ಭವನಕ್ಕೆ ಹೋಗುತ್ತಾರೆ ಇದೇ ಭವನದಲ್ಲಿ ರಾಷ್ಟ್ರದ ಆಗು ಹೋಗುಗಳ ಕುರಿತು ಚರ್ಚೆಯಾಗುತ್ತದೆ ರಾಷ್ಟ್ರದ ಸರ್ವಾಂಗೀನ ಅಭಿವೃದ್ಧಿಯ ಚರ್ಚೆಯು ಕೂಡ ಇಲ್ಲಿಯೇ ಆಗುತ್ತದೆ ಸಂಸತ್ ಭವನ್ ಸಂಸತ್ತು ಒಂದಿಷ್ಟು ಮಾಹಿತಿ ಸಂಸತ್ತಿನ ಕುರಿತಾಗಿ ನೈ ದಿಲ್ಲಿ ಕಿ ಶೋಭಾ ಅನೋಖಿ ಹೇ ಈಗ ದಿಲ್ಲಿಯನ್ನು ಎರಡು ಭಾಗವಾಗಿ ವಿಂಗಡಿಸಲಾಗಿದೆ ಒಂದು ಬರಿ ದಿಲ್ಲಿ ಅದಕ್ಕೆ ಪುರಾಣ ದಿಲ್ಲಿ ಅಂತಲೂ ಕರೆಯುತ್ತಾರೆ ಇನ್ನೊಂದು ಈ ಬ್ರಿಟಿಷ್ ಕಾಲದಲ್ಲಿ ನಿರ್ಮಾಣವಾದಂತಹ ದಿಲ್ಲಿ ಅದಕ್ಕೆ ನ್ಯೂ ಡೆಲ್ಲಿ ಹೊಸ ದಿಲ್ಲಿ ಹಿಂದಿಯಲ್ಲಿ ನೈ ದಿಲ್ಲಿ ಅಂತ ಕರೆಯುತ್ತಾರೆ ಇದರ ಶೋಭೆ ಮತ್ತಷ್ಟು ಸುಂದರ ಈ ಹೊಸ ದಿಲ್ಲಿಯದು ನಮಗೆ ಹಳೆ ದಿಲ್ಲಿ ಇಲ್ಲಿ ಹೋದಾಗ ಮೊಘಲ್ ಚಕ್ರವರ್ತಿಗಳ ಕಾಲದ ಭವ್ಯ ಕಟ್ಟಡಗಳನ್ನು ಸ್ಮಾರಕಗಳನ್ನು ನೋಡಲಿಕ್ಕೆ ಸಿಕ್ಕರೆ ಈ ಹೊಸ ದಿಲ್ಲಿಯಲ್ಲಿ ಬ್ರಿಟಿಷರಿಂದ ನಿರ್ಮಾಣವಾದಂತಹ ಈ ಹೊಸ ಬಗೆಯ ಒಂದು ಕಟ್ಟಡಗಳನ್ನು ನಾವು ನೋಡಬಹುದು ಭಾರತ ಸರ್ಕಾರ ಕಾ ಸಚಿವಾಲಯ ಹಿ ಪರ್ ಹೇ ಈಗಾಗಲೇ ತಮಗೆ ಸಂಸತ್ ಭವನ ಅನ್ನುವಂತಹ ಚಿತ್ರವನ್ನು ತೋರಿಸಿದ್ದೇನೆ ಅದೇ ಸಚಿವಾಲಯ ಭಾರತ ಸರ್ಕಾರದ ಸಚಿವಾಲಯ ಸಂಸತ್ ಭವನ್ ಬಡಾ ರಮಣೀಯ ಹೇ ಅಲ್ಲಿರುವಂತಹ ವೃತ್ತಾಕಾರದ ಸಂಸತ್ ಭವನ್ ತುಂಬಾನೇ ರಮಣೀಯವಾಗಿದೆ ಇಹ ಗೋಲಾಕಾರ ಸದನ್ ಸಂಸಾರ್ ಮೇ ನಿರಾಲಾ ಹೇ ಈ ಸಂಸತ್ ಭವನ ಅಥವಾ ಸಂಸತ್ತು ಗುಂಡ ಆಕಾರದಲ್ಲಿದೆ ಗೋಲಾಕಾರದಲ್ಲಿದೆ ಇದು ಜಗತ್ತಿನಲ್ಲಿಯೇ ಭಿನ್ನವಾದಂತಹ ಒಂದು ಭವನ ಕಟ್ಟಡ ನಿರಾಲ ಅಂದ್ರೆ ಭಿನ್ನವಾದಂಥದ್ದು ಲೋಕಸಭಾ ರಾಜ್ಯಸಭಾ ಕಿ ಅಧಿವೇಶನ್ ಇಸಿ ಸದನ್ ಮೇ ಹೋತೆ ಹೇ ಲೋಕಸಭಾ ಹಾಗೂ ರಾಜ್ಯಸಭೆಯ ಎರಡೂ ಅಧಿವೇಶನಗಳು ಇಲ್ಲಿಯೇ ನಡೆಯುತ್ತವೆ ವಿದ್ಯಾರ್ಥಿಗಳೇ ತಾವು ಹೇಳಿ ನೋಡೋಣ ಇದು ಯಾವ ಕಟ್ಟಡ ಎಂದು ವಿಚಾರ ಮಾಡಿ ಇದು ಯಾವ ಕಟ್ಟಡ ಇರಬಹುದು ಕೇಳಿ ಇದು ರಾಷ್ಟ್ರಪತಿ ಭವನ್ ಅರ್ಥಾತ್ ರಾಷ್ಟ್ರಪತಿಗಳ ನಿವಾಸ ಸ್ಥಾನ ಯಾರು ಭಾರತದ ರಾಷ್ಟ್ರಪತಿಯಾಗಿ ಅಧಿಕಾರದಲ್ಲಿ ಇರುತ್ತಾರೆಯೋ ಅಧಿಕಾರದಲ್ಲಿ ಇರುವಂತಹ ರಾಷ್ಟ್ರಪತಿಯ ಮನೆ ಹಾಗೂ ಆಫೀಸ್ ಕೂಡ ಇದೇ ಹೌದು ಒಂದಿಷ್ಟು ಮಾಹಿತಿ ಈ ರಾಷ್ಟ್ರಪತಿ ಭವನ ಕುರಿತಾಗಿ ರಾಷ್ಟ್ರಪತಿ ಭವನ್ ಭಾರತಕ್ಕೆ ರಾಷ್ಟ್ರಪತಿ ಕಾ ನಿವಾಸ ಸ್ಥಾನ ಈ ರಾಷ್ಟ್ರಪತಿ ಭವನ ಅನ್ನುವಂತಹ ಈ ಒಂದು ಕಟ್ಟಡವು ಭಾರತದ ರಾಷ್ಟ್ರಪತಿಗಳ
निवास स्थान अंदर मने राष्ट्रपति देश विदेशों के अपने अतिथियों का आदर सत्कार यही पर करते हैं। राष्ट्रपति नम देश विदेश बंद अतिथि आदर सत्कार भवन राष्ट्रपति का कार्यालय भी इसी भवन में है। अदे रीति राष्ट्रपति ऑफिस राष्ट्रपति कार्यालय कूड़ा इदे कट्टडदल्लि इदे। इस भवन के एक और भाग में वस्तु संग्रहालय भी है। राष्ट्रपति भवन इन भाग वस्तु संग्रहालय कूड़ा इदे। उसमें कई अमूल्य प्राचीन वस्तुओं का संग्रह है। वस्तु संग्रहालय अनेक रीतिया अमूल्यवाद वस्तु संग्रह इदे। ಸಾಮಾನ್ಯವಾಗಿ ಭಾರತದ ಒಂದಿಷ್ಟು ವಸ್ತುಗಳು ಅಲ್ಲಿ ಇವೆ. ಅದೇ ರೀತಿಯಾಗಿ ವಿದೇಶದ ರಾಷ್ಟ್ರಪತಿಗಳಾಗಲಿ, ಅಲ್ಲಿಯ ಪ್ರಧಾನಮಂತ್ರಿಗಳಾಗಲಿ, ಗಣ್ಯಮಾನ್ಯ ವ್ಯಕ್ತಿಗಳಾಗಲಿ ವಿದೇಶದ, ಅವರು ಕೊಟ್ಟಂತ ನಮಗೆ ಭಾರತಕ್ಕೆ ಏನೋ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಒಂದಿಷ್ಟು ಗಿಫ್ಟ್ಸ್ ಐಟಮ್ ಕಾಣಿಕೆಗಳು ವಸ್ತುಗಳು ಅವನ್ನು ಕೂಡ ಅಲ್ಲಿ ಸಂಗ್ರಹಕ್ಕೆ ಇಡಲಾಗಿದೆ. ಅವು ಮೂರ್ತಿಗಳು ಇವೆ ಹಾಗೂ ಪೇಂಟಿಂಗ್ಸ್ ಇದೆ. ಇನ್ನಿತರ ವಸ್ತುಗಳು ಕೂಡ ಅಲ್ಲಿ ಸಂಗ್ರಹದಲ್ಲಿ ಇವೆ. ಕೊನೆಯದಾಗಿ ದಿಲ್ಲಿ ಮೇ ಇಸ್ಕೆ ಅಲಾವಾ ರಾಜಘಾಟ್, ಶಾಂತಿವನ್, ಜಂತರ್ ಮಂತರ್, ಕನಾಟ್ ಪ್ಲೇಸ್, ಬಿರ್ಲಾ ಭವನ್, ಲಕ್ಷ್ಮೀನಾರಾಯಣ ಕಾ ಮಂದಿರ್ ಆದಿ ಅನೇಕ ದರ್ಶನೀಯ ಸ್ಥಾನ ಹೇ. ಇಷ್ಟು ಮಾತ್ರವಲ್ಲದೆ ವಿದ್ಯಾರ್ಥಿಗಳೇ, ಈ ದೆಹಲಿಯಲ್ಲಿ ಇನ್ನೂ ಅನೇಕ ಸ್ಥಾನಗಳನ್ನು ನಾವು ನೋಡಬಹುದು. ಅವು ಯಾವುವೆಂದರೆ ರಾಜಘಾಟ್, ಮಹಾತ್ಮ ಗಾಂಧಿಯವರ ಸಮಾಧಿ ಸ್ಥಾನ, ಶಾಂತಿವನ್, ಜಂತರ್ ಮಂತರ್, ಕೆನಾಟ್ ಪ್ಲೇಸ್, ಬಿರ್ಲಾ ಭವನ್, ಲಕ್ಷ್ಮೀನಾರಾಯಣ ಮಂದಿರ್ ಇವೆಲ್ಲವನ್ನು ಕೂಡ ನಾವಲ್ಲಿ ನೋಡಬಹುದಾಗಿದೆ. ವಿದ್ಯಾರ್ಥಿಗಳೇ, ಈ ಪ್ರಶ್ನೆಗಳಿಗೆ ಉತ್ತರಿಸಿ. ಭಾರತ್ ಕಿ ರಾಜಧಾನಿ ಕಾ ನಾಮ್ ಕ್ಯಾ ಹೇ, ಭಾರತದ ರಾಜಧಾನಿ ಹೆಸರೇನು, ದಿವಾನೆ ಆಮ್ ಕಿಸಸೆ ಬನಾ ಹೇ, ದಿವಾನೆ ಆಮ್ ಯಾವುದರಿಂದ ನಿರ್ಮಾಣವಾಗಿದೆ, ಜಾಮಾ ಮಸಜಿದ್ ಕಿಸ್ಕೆ ಪಾಸ್ ಹೇ, ಜಾಮಾ ಮಸೀದಿ ಯಾವುದರ ಬಳಿ ಇದೆ, ನೈ ದಿಲ್ಲಿ ಕಿ ಶೋಭಾ ಕೈಸಿ ಹೇ, ಹೊಸ ದಿಲ್ಲಿಯ ಶೋಭೆ ಹೇಗಿದೆ, ಭಾರತ ಸರ್ಕಾರ ಕಾ ಸಚಿವಾಲಯ ಕಹಾ ಪರ್ ಹೇ, ಭಾರತ ಸರ್ಕಾರದ ಸಚಿವಾಲಯವು ಎಲ್ಲಿದೆ. ಈ ಪ್ರಶ್ನೆಗಳಿಗೆ ಉತ್ತರಿಸಿ ಹಾಗೂ ನಮ್ಮ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ. ಅಲ್ಲಿವರೆಗೂ ಧನ್ಯವಾದಗಳು.